ನಮಸ್ತೆ ಸ್ನೇಹಿತರೇ, ವಿದ್ಯಾರ್ಥಿಗಳೇ. ಈ ದಿನದ ಪಾಠ ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ನಾನು ಒಂದು ಶುಭ ನುಡಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಶುಭ ನುಡಿಯನ್ನು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿರೋದು, ನಾವು ಸದಾ ಭವಿಷ್ಯದ ಚಿಂತನೆ ಮಾಡಿದರೆ ಬದುಕು ಬಂಗಾರವಾಗುತ್ತದೆ, ಸ್ವಾರ್ಥಕ್ಕೆ ಚಿಂತನೆ ಮಾಡಿದರೆ ಬದುಕು ನಾಶವಾಗುತ್ತದೆ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಸದಾ ನಮ್ಮ ಭವಿಷ್ಯದ ಚಿಂತನೆ ಮಾಡಿದರೆ ಮಾತ್ರ ಬದುಕು ಬಂಗಾರ ಆಗತ್ತೆ, ಸ್ವಾರ್ಥಕ್ಕೆ ಚಿಂತನೆ ಮಾಡಿದರೆ ಬದುಕು ನಾಶ ಆಗುತ್ತದೆ ಅಂತ ಇವರು ಹೇಳಿದ್ದಾರೆ. ಇದು 100% ಸತ್ಯ ಅನಿಸುತ್ತೆ ನನಗೆ. ಆದರೆ ನೀವು ಇದನ್ನು ಒಂದು ಶುಭ ನುಡಿ ಅಂತ ತಿಳ್ಕೊಂಡು ಇದನ್ನು ಪಾಲಿಸಿ, ಯಾಕಂದರೆ ದೊಡ್ಡವ್ರು ಹೇಳೋದೆಲ್ಲ ಒಳ್ಳೆಯದಕ್ಕೇನೆ. ಈ ಶುಭ ನುಡಿಯೊಂದಿಗೆ ಇಂದಿನ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕನ್ನಡ ಸಂಧಿಗಳಲ್ಲಿ 3 ಸಂಧಿಗಳು, ಅದರಲ್ಲಿ 2 ಸಂಧಿ ಈಗಾಗಲೇ ನಿಮಗೆ ವಿವರಿಸಿದ್ದೀನಿ. ಕೊನೆಯ ಸಂಧಿ ಆದೇಶ ಸಂಧಿನ ಇವತ್ತು ನಿಮಗೆ ವಿವರಿಸ್ತಾ ಇದ್ದೀನಿ. ಆದೇಶ ಸಂಧಿ ಎಂದರೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿಯಾಗುತ್ತೆ. ಆದೇಶ ಸಂಧಿ ಅಂದರೆ ಏನಪ್ಪ ಅಂದರೆ ಸಂಧಿ ಆಗತ್ತಲ್ಲ, ಸಂಧಿ ಕಾರ್ಯ ನಡೆಯತ್ತಲ್ಲ, ಆಗ ಒಂದು ಅಕ್ಷರದ ಸ್ಥಾನದಲ್ಲಿ ಒಂದು ಯಾವುದೋ ಒಂದು ಅಕ್ಷರ ಇರುತ್ತೆ, ಆ ಸ್ಥಾನದಲ್ಲಿ ಬೇರೆದೊಂದು ಅಕ್ಷರವು ಬರುವುದು, ಅಲ್ಲಿ ಆ ಅಕ್ಷರ ಬಿಟ್ಟು ಬೇರೆದು ಬರುವುದು, ಇದನ್ನು ಆದೇಶ ಸಂಧಿ ಅಂತಾರೆ. ಅಲ್ಲಿ ಸ್ವರನೂ ಒಂದು ಸ್ವರ ಬಿಟ್ಟು ಇನ್ನೊಂದು ಸ್ವರ ಬರೋದು, ಇನ್ನೊಂದು 2 ಸ್ವರಗಳ ಮಧ್ಯೆ ಇನ್ನೊಂದು ಏನೋ ಸೇರ್ಕೊಳ್ಳೋದು, ಅದಲ್ಲ. ಕಂಪ್ಲೀಟಾಗಿ ಆ ಒಂದು ಸ್ವರ, ಆ ಒಂದು ಅಕ್ಷರದ ಶಬ್ದವೇ ಮಾಯ ಆಗಿಬಿಟ್ಟು ಬೇರೆ ಅಕ್ಷರದ ಶಬ್ದ ಅಲ್ಲಿ ಸೇರಿಕೊಂಡಾಗ ಅದು ಆದೇಶ ಸಂಧಿಯಾಗತ್ತೆ. ಹೀಗೆ ಆದೇಶ ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿರುವ, ಉತ್ತರ ಪದ ಇದೆಯಲ್ಲ ಸಂಧಿಯಾಗುವಾಗ ಉತ್ತರ ಪದದ ಆದಿ ಅಂದರೆ ಪ್ರಾರಂಭದಲ್ಲಿರುವ ಕ ತ ಪ ಇವಿದೆಯಲ್ಲ ಅದು ವ್ಯಂಜನಗಳು, ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತದೆ. ಈ ಆದಿಯಲ್ಲಿರುವ ಈ ಒಂದು ಉತ್ತರ ಪದದ ಮೊದಲನೇ ಅಕ್ಷರ ಇದೆಯಲ್ಲ ಅದು ಇದು ಹೋಗಿ ಇದು ಬರುತ್ತೆ. ಅರ್ಥ ಆಯ್ತಾ? ಈಗ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ಪದ ಅಂದರೆ ಪೂರ್ವ ಪದದ 2ನೇ ಪದ ಇದೆಯಲ್ಲ ಅದಕ್ಕೆ ಉತ್ತರ ಪದ ಅಂತೀವಿ. ಆ ಉತ್ತರ ಪದದಲ್ಲಿ ಕ ತ ಪ ಅಂತ ಮೊದಲು ಕ ತ ಪ ಅಂತ ಬಂದಾಗ ಅಲ್ಲಿ ಗ ದ ಬ ಚೇಂಜ್ ಆಗುತ್ತೆ. ಈ ಮೂರು ಶಬ್ದ, ಈ ಮೂರು ಅಕ್ಷರಗಳು, ಈ ಮೂರೇ ಅಕ್ಷರಗಳು ನೆನ್ಪಿಟ್ಕೊಳ್ಳಿ. ಕ ತ ಪ ಆದಿಯಲ್ಲಿ ಅಂದರೆ ಆ ಪ್ರಾರಂಭದಲ್ಲಿ ಇವು ಬಂದಾಗ, ನಾವು ಸಂಧಿ ಕಾರ್ಯ ನಡೆದಾಗ ಈ ಮೂರು ಬದಲು ಈ ಮೂರು ಬಂದು ಸೇರಿಕೊಂಡಾಗ ಅದು ಆದೇಶ ಸಂಧಿ ಆಗತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ಇದನ್ನು ಬಿಡಿಸಿ ತೋರಿಸ್ತೀನಿ ನಿಮಗೆ ನೋಡಿ. ಉದಾಹರಣೆ, ಮಳೆ ಪ್ಲಸ್ ಕಾಲ ಮಳೆಗಾಲ, ಕೆಳ ಪ್ಲಸ್ ತುಟಿ ಕೆಳದುಟಿ, ಕಣ್ ಪ್ಲಸ್ ಪನಿ ಕಂಬನಿ, ಸರಿನಾ? ಈಗ ನಾವು ಉತ್ತರ ಪದ ಅಂತ ಹೇಳಿದ್ನಲ್ಲ ನೋಡಿ, ಈ ಕಡೆ ಇರೋದೆಲ್ಲ ಉತ್ತರ ಪದಗಳು, ಈ ಕಡೆ ಇರೋದೆಲ್ಲ ಪೂರ್ವ ಪದಗಳು. ಸಂಧಿ ಕಾರ್ಯ ಪರಿಚಯದಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ, ಅದೇ ಇದು. ಈಗ ಮೇಲಿನ ಮಳೆಗಾಲ ತಗೊಂಡು ನಾನು ಗುಣಿತಾಕ್ಷರದಲ್ಲಿ ಬಿಡಿಸ್ದೆ. ಮ ಪ್ಲಸ್ ಅ ಮ, ಲ ಪ್ಲಸ್ ಎ ಲೆ, ಇದೇನಾಯಿತು? ಮಳೆ ಆಯಿತು. ಉತ್ತರ ಪದದ ಅದೇ ಪೂರ್ವ ಪದದ ಮಳೆ ಆಯಿತು. ಇದು ಪೂರ್ವ ಪದದ ಮಳೆ. ಈಗ ಉತ್ತರ ಪದಕ್ಕೆ ಬಂದಾಗ ಕಾಲ ಅಂತ ಇದೆ. ಉತ್ತರ ಪದದಲ್ಲಿ ಕಾಲ ಅಂತ, ಕ ದೀರ್ಘ ಕ ಅಂತ ಇದೆ. ಕ ಪ್ಲಸ್ ಆ ಕ, ಲ ಪ್ಲಸ್ ಆ ಲ ಕಾಲ. ಅದು ಎರಡೂ ಸೇರಿಕೊಂಡಾಗ, ಎ ಮತ್ತು ಕ ಸೇರಿಕೊಂಡಾಗ ಅಲ್ಲಿ ಕ ಬದಲು ಇಲ್ಲಿ ಗ ಬಂದಿದೆ, ಕ ಬದಲು ಗ ಬಂದಿದೆ. ಆಗಲೇ ಹೇಳಿದ್ನಲ್ಲ ಕ ದ ಬ, ಇದು ಬಂದಾಗ ನೋಡಿ, ಕ ತ ಪ ಬಂದಾಗ, ಕ ತ ಪ ಬಂದಾಗ ಗ ದ ಬ ಬರುತ್ತೆ. ಹಾಗೆ ಮಳೆಗಾಲದಲ್ಲಿ ಕ ಇದೆ, ಕಾಲ ಅಂತ ಹೇಳಿದ್ನಲ್ಲ, ಅದ್ರ ಬದಲು ಕ ಬದಲು ಗ ಬಂತು, ಸರಿನಾ? ನೆಕ್ಸ್ಟು ಈಗ ಕೆಳ ತುಟಿ, ಕೆಳ ದುಟಿ ಅಂತ ಇದೆ. ಕೆಳ ದುಟಿನ ನಾವು ಬಿಡಿಸಿದಾಗ ಕೆಳ ಪ್ಲಸ್ ತುಟಿ ಅಂತ ಬಿಡಿಸಿ ಬರೀತೀವಿ ಅದನ್ನ. ಉತ್ತರ ಪದದಲ್ಲಿ ಕೆಳ ಕಾಕೇತ್ವ ಕೆ, ಲ ಪ್ಲಸ್ ಅ ಲ ಪ್ಲಸ್ ಅ ಲ ಪ್ಲಸ್ ಅ ಲ ಕೆಳ, ಕ ಪ್ಲಸ್ ಎ ಲ ಪ್ಲಸ್ ಅ ಕೆಳ,
ತುಟಿ ಅನ್ನೋದಕ್ಕೆ ತ ಪ್ಲಸ್ ಉ, ಟ ಪ್ಲಸ್ ಇ, ತುಟಿ. ಈಗ ಉತ್ತರ ಪದದಲ್ಲಿರುವ ಆದಿ ಅಂದರೆ ಇದು ಮೊದಲನೇ ಅಕ್ಷರ. ಮೊದಲನೇದೇನಿದೆ? ತ ಇದೆ. ಈ ತ ಹೋಗಿ ತ ಬದಲು ದ ಬಂದಿದೆ. ಅರ್ಥ ಆಯ್ತಾ? ತುಟಿ ಹೋಗಿ ದುಟಿ ಅಂತ ಬರುತ್ತೆ, ಕೆಳದುಟಿ. ಈ ಥರ ಅಲ್ಲಿರೋ ಶಬ್ದ ಅಕ್ಷರನೇ, ಅಕ್ಷರದ ಶಬ್ದನೇ ಚೇಂಜ್ ಆಗಿಬಿಟ್ಟು ಇಲ್ಲಿ ಬೇರೆ ಅಕ್ಷರದ ಶಬ್ದ ಬಂತು. ಯಾವುದು ಅದು? ಕೇವಲ ಯಾವುದು ಅಲ್ಲ, ಕ ತಪ್ಪ ಮಾತ್ರ ಚೇಂಜ್ ಆಗಿ ಗ ದ ಬ ಬರುತ್ತೆ. ಅರ್ಥ ಆಯ್ತಾ? ಈಗ ಇನ್ನೊಂದು, ಕಣ್ ಪ್ಲಸ್ ಪನಿ ಕಂಬನಿ, ಕ ಪ್ಲಸ್ ಅ ಕ ನ, ಪ ಪ್ಲಸ್ ಅ ಪ, ನ ಪ್ಲಸ್ ಇ ನಿ, ಪನಿ. ಈಗ ಇಲ್ಲೇನಾಯಿತು? ಕಣ್ ಪನಿ. ಈ ಕಣ್ ಪನಿ ಹೋಗಿ ಎರಡೂ ಸೇರಿಸಿದಾಗ ಕಂಬನಿ, ಕಣ್ ಪ್ಲಸ್ ಪನಿ ಕಂಬನಿ. ನೋಡಿ, ಉತ್ತರ ಪದದ ಮೊದಲನೇ ಅಕ್ಷರಗಳು ಏನಿದೆ ಈ ಕಡೆದು, ಇದು ಪ್ಲಸ್ ಆದಮೇಲೆ ಕೆಳ ಪ್ಲಸ್ ತುಟಿ, ಕೆಳ ಅಂದರೆ ಪೂರ್ವ ಪದ ಆಯಿತು, ತುಟಿ ಅನ್ನೋದು ಉತ್ತರ ಪದ ಆಯಿತು. ಅದನ್ನು ಬಿಡಿಸಿ ಬರೆದಾಗ ಈ ರೀತಿ ಬರುತ್ತೆ. ಈಗ ಉತ್ತರ ಪದದ ಮೊದಲನೇ ಅಕ್ಷರ ವ್ಯಂಜನಗಳಿವೆ. ಯಾವುದಿದೆ? ವ್ಯಂಜನಗಳಿವೆ. ಈ ವ್ಯಂಜನಗಳು ಏನಾಗುತ್ತೆ, ಯಾವ ವ್ಯಂಜನಗಳು ಸ್ಪೆಷಲಿ? ಕ ತ ಪ, ಈ ಮೂರು ಆದೇಶ ಸಂಧಿಗಳಲ್ಲಿ ಮೂರು ಮೂರು ಸೇರಿಕೊಂಡು ಮೂರು ಬದಲಾಗಿ ಯಾವುದು ಹೊಸದಾಗಿ ಬರುತ್ತೆ? ಗ ದ ಬ ಬರುತ್ತೆ. ಅರ್ಥ ಆಯ್ತಾ? ಇದು ಈ ರೀತಿ ಬರುವ ಒಂದು, ಅಲ್ಲಿರುವಂತಹ ವ್ಯಂಜನನೇ ಬದಲಾವಣೆಯಾಗಿ, ಅಲ್ಲಿರೋ ಒಂದು ಅಕ್ಷರನೇ ಬದಲಾಗಿ ಹೊಸದಾಗಿ ಬಂದು ಬೇರೆ ಅಕ್ಷರ ಸೇರಿಕೊಂಡಾಗ ಅದು ಆದೇಶ ಸಂಧಿ ಆಗುತ್ತೆ. ಸ್ಪೆಷಲಿ ಬೇರೆ ಅಕ್ಷರಗಳು ಅಂದರೆ ಬೇರೆ ಯಾವುದೂ ಅಲ್ಲ, ಕ ತ ಪ ಹೋಗಿ ಗ ದ ಬ ಬರುತ್ತೆ. ಈಗ ಇಲ್ಲಿ ಆದೇಶ ಸಂಧಿಯ ಕೆಲವು ನಾನು ಪದಗಳನ್ನು ತೋರಿಸಿದ್ದೀನಿ. ಸರಿ ಪ್ಲಸ್ ತೋರು, ಸರಿದೋರು, ತಾಗ್ ಬದಲು ದೋ ಬಂದಿದೆ, ತೋ ಪ್ಲಸ್ ದೋ ಆಗಿದೆ. ಸರಿ ತ ಪ್ಲ ತಾ ಇರೋದು ದ ಆಗಿದೆ. ಕೊಳೆ ಪ್ಲಸ್ ಕೇರಿ, ಕೊಳಗೇರಿ. ಮನೆ ಪ್ಲಸ್ ಕೆಲಸ, ಮನೆಗೆಲಸ. ದಿನ ಪ್ಲಸ್ ಕೂಲಿ, ದಿನಗೂಲಿ. ನೆಲೆ ಪ್ಲಸ್ ಕಟ್ಟು, ನೆಲೆಗಟ್ಟು. ಹನಿ ಪ್ಲಸ್ ಕೂಡು, ಹನಿಗೂಡು. ಮೈ ಪ್ಲಸ್ ತುಂಬಿ, ಮೈದುಂಬಿ. ಕಿರು ಪ್ಲಸ್ ತೆರೆ, ಕಿರುದೆರೆ. ಕೈ ಪ್ಲಸ್ ಕೂಲಿ, ಕೈಗೂಲಿ. ಹೂ ಪ್ಲಸ್ ಪುಟ್ಟಿ, ಹೂ ಬುಟ್ಟಿ. ಇವಕ್ಕೆ ಸಂಬಂಧಪಟ್ಟ ಪದಗಳು, ಈ ಸಂಧಿಗೆ ಸಂಬಂಧಪಟ್ಟ ಪದಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದನ್ನು ನೀವು ಒಂದು ಕಡೆ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್, ಈಗಾಗಲೇ ನಾನು ನಿಮಗೆ ಮೂರು ಸಂಧಿಗಳ ಬಗ್ಗೆ ಗಮನ ಪರಿಚಯ ಮಾಡಿ ಅದರ ವಿವರಣೆ ವಿವರಿಸಿದ್ದೀನಿ. ಆ ಮೂರು ಸಂಧಿಗಳು ಯಾವ ಸಂಧಿಗಳಿಗೆ ಸೇರಿವೆ? ಕನ್ನಡ ಸಂಧಿಗಳಿಗೆ. ಕನ್ನಡ ಸಂಧಿಗಳು ಮೂರು. ಅವು ಯಾವ್ಯಾವು? ಲೋಪಸಂಧಿ, ಆಗಮಸಂಧಿ, ಆದೇಶ ಸಂಧಿ. ಈಗ ಲೋಪಸಂಧಿ, ಆಗಮಸಂಧಿ ಎರಡು ಸ್ವರ ಸಂಧಿಗಳು. ಯಾಕಂದರೆ ಲೋಪಸಂಧಿದಲ್ಲಿ ಸ್ವರದ ಮುಂದೆ ಸ್ವರ ಬರುತ್ತೆ, ಒಂದು ಸ್ವರ ಬಿಟ್ಟೋಗುತ್ತೆ. ಆಗಮಸಂಧಿಯಲ್ಲಿ ಎರಡು ಸ್ವರದ ಮುಂದೆ ಸ್ವರ ಬರುತ್ತೆ, ಆದರೆ ಒಂದು ಅದರಲ್ಲಿ ಹೊಸದಾಗಿ ಒಂದು ಅಕ್ಷರನ ಸೇರಿಸಿ ಅಲ್ಲಿ ವಕ ವ ಅಥವಾ ಯಾ ಅನ್ನೋ ಒಂದು ಕ ಇದನ್ನು ಅಕ್ಷರನ ಸೇರಿಸಿ ನಾವು ಅಲ್ಲಿ ಸ್ವರ ಸಂಧಿಯನ್ನ ಕಾರ್ಯ ನಡೆಸಿ ಅದಕ್ಕೆ ಹೇಳಿ. ಇದು ಸ್ವರಗಳ ಮಧ್ಯೆ ಸ್ವರದ ಸ್ವರ ಸ್ವರ, ಇದು ಸ್ವರ ಸಂಧಿಗಳು. ಆದೇಶ ಸಂಧಿಯಲ್ಲಿ ವ್ಯಂಜನದನ್ನೇ ತೆಗೆದು ಬೇರೆ ವ್ಯಂಜನ ಹಾಕಿ ಮಾಡ್ತೀವಲ್ಲ, ಆದ್ದರಿಂದ ಇದನ್ನು ವ್ಯಂಜನ ಸಂಧಿ ಅಂತ ಹೇಳ್ತೀವಿ. ಇಷ್ಟು ಇವತ್ತಿನ ಕನ್ನಡ ಸಂಧಿಗಳು ಇವತ್ತಿಗೆ ಮುಗಿಯಿತು. ಇಷ್ಟು ನನಗೆ ಈ ಮೂರು ಸಂಧಿಗಳು ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ನನಗೆ. ಇಷ್ಟು ಹೇಳಿ ಇವತ್ತಿನ ಪಾಠನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ.